ನೀವು ದಂತಕಥೆ. ಯುವಿಯನ್ನ ಹೊಗಳಿದ ರವಿಶಾಸ್ತ್ರಿ. 1983 ಬಳಿಕ ಟೀಂ ಇಂಡಿಯಾ 2011 ಎರಡನೇ ಬಾರಿಗೆ ಏಕದಿನ ವಿಶ್ವಕಪ್ ಗೆದ್ದಿತ್ತು. 2020 ಏಪ್ರಿಲ್ 2 9 ವರ್ಷಗಳನ್ನ ಪೂರೈಸಿದೆ. ಈ ಸಂದರ್ಭದಲ್ಲಿ ಹಾಲಿ ತಂಡದ ಭಾರತದ ಕೋಚ್ ರವಿಶಾಸ್ತ್ರಿ ಗೆಲುವಿನ ಕ್ಷಣವನ್ನ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ರವಿಶಾಸ್ತ್ರಿ ಅವರು, ಎಲ್ಲರಿಗೂ ಅಭಿನಂದನೆಗಳು. ಈ ನೆನಪುಗಳು ನಿಮ್ಮ ಜೀವನದಲ್ಲಿ ಸಂತೋಷವನ್ನ ತರುತ್ತವೆ. ನಮ್ಮ 1983 ತಂಡ ಜೀವನದಂತೆಯೇ ಎಂದು ಟ್ವೀಟ್ ಮಾಡಿದ್ರು. ಜೊತೆಗೆ ಟ್ವೀಟ್ ಅನ್ನ ಸಚಿನ್ ತೆಂಡೂಲ್ಕರ್ ಮತ್ತು ವಿರಾಟ್ ಕೊಹ್ಲಿ ಅವರಿಗೆ ಟ್ಯಾಗ್ ಮಾಡಿದ್ರು. ಈ ಕುರಿತು ಇಂಡಿಯಾ ಮಾಜಿ ಆಲ್ರೌಂಡರ್ ಯುವರಾಜ್ ಸಿಂಗ್ ಅವರು ರವಿಶಾಸ್ತ್ರಿ ಅವರನ್ನ ಟ್ರೋಲ್ ಮಾಡಿದ್ದಾರೆ. ಯುವಿ ಟ್ವೀಟ್ಗೆ ಪ್ರತಿಕ್ರಿಯಿಸಿ, ಹಿರಿಯರಿಗೆ ಧನ್ಯವಾದಗಳು, ನೀವು ನನ್ನನ್ನ ಮತ್ತು ಮಹೇಂದ್ರ ಸಿಂಗ್ ಧೋನಿ ಅವರನ್ನ ಟ್ಯಾಗ್ ಮಾಡಬಹುದಿತ್ತು, ನಾವಿಬ್ಬರು 2011 ವಿಶ್ವಕಪ್ನ ಚಾಂಪಿಯನ್ ತಂಡದ ಭಾಗವಾಗಿದ್ವು ಎಂದು ನಗುವ ಎಮೋಜಿ ಹಾಕಿ ಕಾಲೆಳೆದಿದ್ದಾರೆ. ಯುವಿ ಕಮೆಂಟ್ಗೆ ಪ್ರತಿಕ್ರಿಯೆ ನೀಡಿದ ರವಿಶಾಸ್ತ್ರಿ, ವಿಶ್ವಕಪ್ ವಿಚಾರಕ್ಕೆ ಬಂದಾಗ ನಿಮ್ಮನ್ನ ಕಿರಿಯರೆಂದು ಪರಿಗಣಿಸಲು ಆಗುವುದಿಲ್ಲ, ನೀವು ದಂತಕಥೆ ಎಂದು ಹೊಗಳಿದ್ದಾರೆ. ಐಸಿಸಿ ವಿಶ್ವಕಪ್ ಟೂರ್ನಿ ಫೈನಲ್ ಪಂದ್ಯ ಮುಂಬೈನಲ್ಲಿ ಭಾರತ ಶ್ರೀಲಂಕಾ ನಡುವೆ ನಡೆದಿತ್ತು. ಟಾಸ್ ಗೆದ್ದಿದ್ದ ಶ್ರೀಲಂಕಾ ಮೊದಲು ಬ್ಯಾಟಿಂಗ್ ಮಾಡಿ 6 ವಿಕೆಟ್ಗೆ 274 ರನ್ ಗಳಿಸಿತ್ತು. ಮಹಿಳಾ ಜಯವರ್ಧನೆ ಅಜೇಯ 103 ರನ್ ಗಳಿಸಿದ್ರು. ಗುರಿಯನ್ನ ಬೆನ್ನಟ್ಟಿದ್ದ ಟೀಂ ಇಂಡಿಯಾ 4 ವಿಕೆಟ್ಗೆ 277 ರನ್ ಗಳಿಸಿತ್ತು. ಭಾರತದ ಪರ ಗೌತಮ್ ಗಂಭೀರ್ 97 ರನ್ ಮತ್ತು ಅಂದಿನ ನಾಯಕ MS ಧೋನಿ ಅಜೇಯ 91 ರನ್ ಗಳಿಸಿದ್ರು. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದ ಧೋನಿ ಅವರನ್ನ ಪಂದ್ಯ ಶ್ರೇಷ್ಠರಾಗಿ ಆಯ್ಕೆ ಮಾಡಿದ್ರೆ ಯುವರಾಜ್ ಸಿಂಗ್ ಅವರನ್ನ ಸರಣಿ ಶ್ರೇಷ್ಠ ಆಗಿಸಿದ್ರು. ಇದಕ್ಕೂ ಮೊದಲು ಕಪಿಲ್ ದೇವ್ ನಾಯಕತ್ವದಲ್ಲಿ ಭಾರತೀಯ ತಂಡ 1983 ಪ್ರಶಸ್ತಿಯನ್ನ ಗೆದ್ದುಕೊಂಡಿತ್ತು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.